ಹಾಯ್ ಫ್ರೆಂಡ್ಸ್, ಮಸ್ಮಗ.com ಗೆ ಸ್ವಾಗತ. ನಾನು ಶ್ರೀರಕ್ಷೆ ರಘುರಾವ್. ನಿನ್ನೆಯಷ್ಟೇ ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ಫೋಟೋ ಕಾಪಿಗಳನ್ನು ಯಾರ ಜೊತೆಯೂ ಶೇರ್ ಮಾಡಿಕೊಳ್ಳಬೇಡಿ ಅಂತ ಸಲಹೆಯನ್ನು ನೀಡಿತ್ತು. ಇದರಿಂದ ಆಧಾರ್ ಕಾರ್ಡ್ ದುರ್ಬಳಕೆ ಆಗಬಹುದು ಅಂತ ಎಚ್ಚರಿಸಿತ್ತು. ಆದರೆ ಆಧಾರ್ ಎಲ್ಲ ಕಡೆ ಬಳಕೆ ಆಗೋದ್ರಿಂದ ಜನರಲ್ಲಿ ಒಂದು ರೀತಿಯ ಆತಂಕ ಮನೆ ಮಾಡಿತ್ತು. ಅದರ ಬೆನ್ನಲ್ಲೇ ಸರ್ಕಾರ ಕೂಡ ತನ್ನ ಸಲಹೆಯನ್ನು ಹಿಂದಕ್ಕೆ ಪಡೆದಿತ್ತು. ಹಾಗಾದರೆ ಆಧಾರ್ ಕಾರ್ಡ್ ಮಿಸ್ಯೂಸ್ ಮಾಡೋದು ಅಷ್ಟು ಸುಲಭನಾ? ಆಧಾರ್ ಕಾರ್ಡ್ ಮಿಸ್ಯೂಸ್ ಮಾಡಿದ್ರೆ ಗೊತ್ತಾಗುತ್ತಾ, ಕಂಡು ಹಿಡಿಯೋದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈಗಲೇ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಈಗಂತೂ ಆಧಾರ್ ಕಾರ್ಡ್ ಬಳಕೆ ಬಹಳ ಹೆಚ್ಚಾಗಿದೆ. ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡೋದ್ರಿಂದ ಹಿಡಿದು ಸಿಮ್ ತೆಗೆದುಕೊಳ್ಳೋಕ್ಕೂ ಆಧಾರ್ ಕಾರ್ಡ್ ಬೇಕೇ ಬೇಕು. ಹೆಚ್ಚು ಕಡಿಮೆ ದೇಶದ 95% ಜನರು ಆಧಾರ್ ಕಾರ್ಡ್ ಅನ್ನು ಹೊಂದಿದ್ದಾರೆ. ಆದರೆ ಕೆಲವೊಮ್ಮೆ ಎಲ್ಲಿ ಈ ಆಧಾರ್ ಕಾರ್ಡ್ ಮಿಸ್ಯೂಸ್ ಅಥವಾ ದುರ್ಬಳಕೆ ಆಗುತ್ತೋ ಅನ್ನುವಂತಹ ಭಯ ಕೂಡ ಇರುತ್ತೆ. ಆದರೆ ಕೇಂದ್ರ ಸರ್ಕಾರ ಈ ಸಮಸ್ಯೆಗೆ ಪರಿಹಾರವನ್ನು ಕೂಡ ನೀಡಿದೆ. ಹೌದು, UIDAI ಅಂದರೆ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅನ್ನುವಂತಹ ಸರ್ಕಾರಿ ವೆಬ್ಸೈಟ್ನಲ್ಲಿ ಎಲ್ಲಿ, ಯಾವಾಗ, ಎಷ್ಟು ಬಾರಿ ಆಧಾರ್ ಕಾರ್ಡ್ ಬಳಕೆಯಾಗಿದೆ ಅನ್ನೋದನ್ನು ಪತ್ತೆ ಹಚ್ಚಬಹುದಾಗಿದೆ. ಅದಕ್ಕೆ ಕೆಲವೊಂದು ಪ್ರೊಸೀಜರ್ಗಳನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾಗುತ್ತೆ. ಅದನ್ನ ನೋಡೋಣ ಬನ್ನಿ. ಮೊದಲಿಗೆ UIDAI.gov.in ಅನ್ನುವ ವೆಬ್ಸೈಟಿಗೆ ಹೋಗಬೇಕು. ನಂತರ ಆಧಾರ್ ಸರ್ವಿಸ್ ಅನ್ನುವ ಕಾಲಮ್ಗೆ ಹೋಗಬೇಕು. ಆಧಾರ್ ಅಥೆಂಟಿಕೇಶನ್ ಹಿಸ್ಟರಿಯ ಮೇಲೆ ಕ್ಲಿಕ್ ಮಾಡಬೇಕು. ನಂತರ 12 ಡಿಜಿಟ್ ಸರಿಯಾದ ಆಧಾರ್ ನಂಬರನ್ನು, ಸೆಕ್ಯೂರಿಟಿ ಕೋಡನ್ನು ಫಿಲ್ಅಪ್ ಮಾಡಬೇಕು. ಆಗ OTP ಜನರೇಟ್ ಆಗಿ ಮೊಬೈಲ್ಗೆ ಬರುತ್ತೆ. ನಂತರ ನಾವು ಡೇಟಾ ರೇಂಜನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಮಾಹಿತಿಯ ಅವಧಿ ಅಂದರೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗಿನ ದಾಖಲೆ ಬೇಕು ಅಂತ ಸೆಲೆಕ್ಟ್ ಮಾಡಬೇಕು. ಈ ವೆಬ್ಸೈಟ್ನಲ್ಲಿ ಕಳೆದ 6 ತಿಂಗಳ ದಾಖಲೆಗಳು ಮಾತ್ರವೇ ಇರ್ತವೆ. ಇದಾದ ಬಳಿಕ ಎಷ್ಟು ರೆಕಾರ್ಡ್ ಬೇಕು ಅಂತ ಸೆಲೆಕ್ಟ್ ಮಾಡಬೇಕು. ಒಂದು ಬಾರಿಗೆ 50 ದಾಖಲೆಗಳನ್ನು ಸೆಲೆಕ್ಟ್ ಮಾಡಲು ಆಪ್ಷನ್ ಇರುತ್ತೆ. ಇಷ್ಟೆಲ್ಲ ಫಿಲ್ ಮಾಡಿದ ಬಳಿಕ ನಮ್ಮ ಮೊಬೈಲ್ ನಂಬರ್ಗೆ ಬಂದಂತಹ OTPಯನ್ನು ಕೊಟ್ಟು ಸಬ್ಮಿಟ್ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಆಧಾರ್ ಕಾರ್ಡನ್ನು ಎಲ್ಲೆಲ್ಲಿ ಎಷ್ಟು ಬಾರಿ ಬಳಸಿದ್ದೀವಿ, ಯಾವ ದಿನ, ಎಷ್ಟು ಗಂಟೆಗೆ ಬಳಸಿದ್ದೀವಿ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಮಿಸ್ಯೂಸ್ ಆಗಿದೆ ಅಂತ ಆದರೆ ಕೂಡಲೇ ಕಾರ್ಡ್ ಲಾಕ್ ಮಾಡಲು ಅವಕಾಶ ಇರ್ತದೆ. ಆಧಾರ್ ಕಾರ್ಡ್ ಲಾಕ್ ಮಾಡೋದು ಹೇಗೆ? ಇವಿಷ್ಟು ಆಧಾರ್ ಕಾರ್ಡ್ ಮಿಸ್ಯೂಸ್ ಆಗಿರೋದು ಪತ್ತೆ ಹಚ್ಚುವ ವಿಧಾನ. ಅದೇ ಆಧಾರ್ ಕಾರ್ಡ್ ಮಿಸ್ಯೂಸ್ ಆಗದಂತೆ ನೋಡಿಕೊಳ್ಳಲು ಏನು ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ನಾವು ಆಗಲೇ ಹೇಳಿದ ಹಾಗೆ ನಮ್ಮ ಆಧಾರ್ ಮಾಹಿತಿಯನ್ನು ಲಾಕ್ ಮಾಡಬಹುದು. ನಮಗೆ ಅಗತ್ಯವಿದ್ದಾಗ ಅನ್ಲಾಕ್ ಮಾಡಿ ಮತ್ತೆ ಯೂಸ್ ಮಾಡಬಹುದು. ಆದರೆ ಹೇಗೆ ಅನ್ನೋದನ್ನು ನೋಡೋಣ. ಮೊದಲಿಗೆ UIDAI ಹೋಮ್ ಪೇಜ್ಗೆ ಹೋಗಬೇಕು. ನಂತರ ಆಧಾರ್ ಸರ್ವಿಸ್ಗೆ ಹೋಗಬೇಕು. ಅಲ್ಲಿ ಆಧಾರ್ ಲಾಕ್ ಅಥವಾ ಅನ್ಲಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಧಾರ್ನ 12 ಡಿಜಿಟ್ ನಂಬರ್ ಎಂಟರ್ ಮಾಡಬೇಕು. ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ಹೇಗೆ ಇದೆಯೋ ಅದೇ ರೀತಿ ಹೆಸರನ್ನ ಎಂಟರ್ ಮಾಡಬೇಕು. ಇದಾದ್ಮೇಲೆ ಕಾರ್ಡ್ನಲ್ಲಿರುವಂತಹ ಪಿನ್ ಕೋಡ್ ಎಂಟರ್ ಮಾಡಬೇಕು. ನಂತರ ಅಲ್ಲಿರುವಂತಹ ಸೆಕ್ಯೂರಿಟಿ ಕೋಡ್ ಹಾಕಿ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಮೊಬೈಲ್ಗೆ ಒಂದು OTP ನಂಬರ್ ಬರುತ್ತೆ. ಅದನ್ನು ಎಂಟ್ರಿ ಮಾಡಿದ್ರೆ ಕಾರ್ಡ್ ಲಾಕ್ ಆಗುತ್ತೆ. ಅದೇ ರೀತಿ ನಂತರ ಅನ್ಲಾಕ್ ಮಾಡಬೇಕು ಅಂತ ಆದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತಹ ವರ್ಚುವಲ್ ID ಎಂಟರ್ ಮಾಡಿ ಸೆಕ್ಯೂರಿಟಿ ಕೋಡ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಆಗ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನು ಎಂಟರ್ ಮಾಡಿದ್ರೆ ಕಾರ್ಡ್ ಮತ್ತೆ ಅನ್ಲಾಕ್ ಆಗುತ್ತೆ. ಆಧಾರ್ ಕಳೆದು ಹೋದರೆ ಏನು ಮಾಡಬೇಕು? ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡ್ ಕಳೆದು ಹೋಗಿದೆ ಅಂತ ಅಂದ್ಕೊಳ್ಳಿ. ಆಗ ಇದೇ ವೆಬ್ಸೈಟ್ಗೆ ಬನ್ನಿ. ಇಲ್ಲಿ ಹೋಮ್ ಮೇಲೆ ಕರ್ಸರ್ ತೆಗೆದುಕೊಂಡು ಹೋದ್ರೆ ಡೌನ್ಲೋಡ್ ಆಧಾರ್ ಅಂತ ತೋರಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ತೆರೆದುಕೊಳ್ಳುತ್ತೆ. ಇಲ್ಲಿ ಮತ್ತೆ ಡೌನ್ಲೋಡ್ ಆಧಾರ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿ. ಕ್ಯಾಪ್ಚಾ ಅಂದರೆ ಸೆಕ್ಯೂರಿಟಿ ಕೋಡ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಂತರ ಆಧಾರ್ PDF ಕಾಪಿ ಡೌನ್ಲೋಡ್ಗೆ ಆಪ್ಷನ್ ತೋರಿಸುತ್ತೆ. ಹೀಗೆ ಆಧಾರ್ ಡೌನ್ಲೋಡ್ ಮಾಡ್ಕೋಬೇಕು. ನಂತರ ಅದನ್ನು ಓಪನ್ ಮಾಡಲು ಯಾವ ಪಾಸ್ವರ್ಡ್ ಹಾಕಬೇಕು ಅಂತಲೂ ಅದರಲ್ಲಿ ತೋರಿಸಲಾಗುತ್ತೆ. ಅದರಂತೆ ಪಾಸ್ವರ್ಡ್ ಹಾಕಿದಾಗ ಆಧಾರ್ ಓಪನ್ ಆಗುತ್ತೆ. ಹೇಗೆ ಕಳೆದು ಹೋದ ಆಧಾರನ ಮತ್ತೆ ಪಡೆಯಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು ಆಧಾರ್ ಕಾರ್ಡ್ ದುರ್ಬಳಕೆ ಮಾಡಿಕೊಂಡ್ರೆ ಕಂಡು ಹಿಡಿಯೋದು ಹೇಗೆ, ಲಾಕ್ ಮಾಡೋದು ಹೇಗೆ, ಕಳೆದು ಹೋದ್ರೆ ಮರಳಿ ಪಡೆಯೋದು ಹೇಗೆ ಅನ್ನೋದನ್ನ ತಿಳಿಸಿಕೊಡುವಂತಹ ಪ್ರಯತ್ನ. ಇಷ್ಟೇ ಅಲ್ಲ, ಇದೇ ವೆಬ್ಸೈಟ್ ನಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬಹುದು, ಲಿಂಕ್ ಮಾಡೋದು ಕೂಡ ಮಾಡಬಹುದು. ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ನಿಮ್ಮ ಆಧಾರ್ ಕಾರ್ಡ್ ಈವರೆಗೆ ದುರ್ಬಳಕೆಯಾದ ಅನುಭವ ನಿಮ್ಗೆ ಆಗಿದ್ಯಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದ.